ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಪ್ಪ, ಹೋಗ್ಲಿ, ಅವ್ರನ್ನ ಯಾವ ಕಾರಲ್ಲಿ ಕರ್ಕೊಂಡು ಹೋದ್ರು ಅಂತನಾದ್ರೂ ನೋಡಿದ್ರ? ಇಲ್ಲ ಅಮ್ಮ, ಅವ್ರು ಹೋಗಿದ್ ಮಾತ್ರ ಕಾಣಿಸ್ತು ಸಿ ಸಿ ಟಿವಿಯಲ್ಲಿ. ನಿನ್ನೆ ನಾನಿಲ್ಲಿ ಬಂದಾಗ್ಲೇ ಸೂರ್ಯನ್ ಭೇಟಿ ಮಾಡಿ ಎಲ್ಲ ಸತ್ಯನೂ ಹೇಳ್ಬಿಡ್ಬೇಕಾಗಿತ್ತು. ತಪ್ಪು ಮಾಡ್ಬಿಟ್ಟೆ. ನಾನು ಒಂದೇ ಮನೇಲಿದ್ರು ಸೂರ್ಯನ ಭೇಟಿ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೂರ್ಯ ಅವರೇ, ಎಲ್ಲಿದ್ದೀರಾ? ನಾನು ನಿಮ್ಗೆ ಏನ್ ಅನ್ಯಾಯ ಮಾಡಿದ್ದೆ? ನನ್ನಿಂದ ಯಾಕೆ ಬಿದ್ದಿದ್ದೀರಾ? ನನ್ಗೆ ಹಿಂಸೆ ಕೊಡ್ಬಿಡಿ, ಬಿಟ್ಬಿಡಿ. ರಾಯರೇ, ಸುಮ್ನೆ ಕುತ್ಕೊಳ್ಳಿ. ಅಣ್ಣ ಹೇಳಿದ್ದಾರೆ, ಅಣ್ಣ ಹೇಳಿದ್ಮೇಲೆ ಮುಗೀತು. ಅಲ್ಲಪ್ಪ, ಯಾವ ಅಣ್ಣ? ಏನ್ ಸುಮ್ನೆ ಕುತ್ಕೊಳ್ಳಿ. ನೀನಾದ್ರೂ ಹೇಳಪ್ಪ. ರಾಯರೇ, ಜಾಸ್ತಿ ಮಾತಾಡಿದ್ರೆ ಕೈ ಕಾಲು ಕಟ್ಟಿ ಬಾಯಿ ಕಟ್ಟಿ ಕರ್ಕೊಂಡು ಹೋಗ್ಬೇಕಾಗತ್ತೆ. ದೇವಣ್ಣ, ಪಕ್ಕದ ರೋಡಲ್ಲಿ ಆಕ್ಸಿಡೆಂಟ್ ಆಗಿದೆ. ಯಾವುದೇ ಗಾಡಿನೂ ಬಿಡಬಾರ್ದು. ಪ್ರತಿಯೊಂದು ಗಾಡಿನೂ ಚೆಕ್ ಮಾಡಿ ಕಳಿಸ್ಬೇಕು. ಸರಿ ಸರ್, ಚೆಕ್ ಮಾಡ್ತಾ ಇದ್ದಾರೆ ಸರ್. ಹೇ, ಯಾಕೋ ಕಾರ್ ಸ್ಟಾಪ್ ಮಾಡಿದೆ ಅಣ್ಣ? ಮುಂದೆ ನೋಡಿ ಅಣ್ಣ. ಹೇ, ಎಲ್ಲ ಗಾಡಿ ನೀವು ಚೆಕ್ ಮಾಡ್ಬೇಕಪ್ಪ, ಹಂಗೆ ಬಿಡಬಾರ್ದು. ಅಣ್ಣ, ಪೊಲೀಸ್ ಈ ಕಡೆನೇ ಬರ್ತಾವ್ರಲ್ಲ ಅಣ್ಣ. ಏಯ್, ಉಸಿರು ಬಿಟ್ರೆ ಇಲ್ಲೇ ಸಾಯಿಸ್ಬಿಡ್ತೀನಿ. ಮರ್ಯಾದೆಯಿಂದ ಸುಮ್ ಕುತ್ಕೊಂಡ್ರೆ ಒಳ್ಳೇದು. ನಾವು ಈ ರೂಟಿಂದ ಹೋದ್ರೆ ಕಷ್ಟ ಆಗುತ್ತೆ. ಒಂದ್ ಕೆಲಸ ಮಾಡೋಣ, ಕಾರ್ ಹಿಂಗ್ ಹೋಗ್ಲಿ, ನಾವು ಶಾರ್ಟ್ಕಟ್ ಇಂದ ಹೋಗೋಣ. ನಾವ್ ಅಲ್ಲಿಗೆ ಹೋಗೋಷ್ಟ್ರಲ್ಲಿ ಅಪ್ಪಾಜಿ ಅಲ್ಲಿರ್ಲಿಲ್ಲ. ನಮ್ಮ ಅಪ್ಪನು ಎಲ್ಲ ಕಡೆ ಹುಡ್ಕಿದ್ರು, ಬೇಡ, ಎಲ್ಲೂ ಸಿಗ್ಲಿಲ್ಲ. ಹೌದು ವೇತನ್, ನೀನ್ ಹೇಳೋದ್ ಸರಿಯಾಗೇ ಇದೆ. ಮೊದ್ಲು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡು. ನೀನು ಪೊಲೀಸ್ ಅವ್ರ ಜೊತೆ ಹೋಗ್ತಿದ್ಯಾ? ಸರಿ ವೇದಂತ್, ಹುಷಾರು, ಆದ್ರೆ ನೀನ್ ಬೇಜಾರು ಮಾಡ್ಕೋಬೇಡ, ತಾಳ್ಮೆ ಕಳ್ಕೋಬೇಡ. ಇಷ್ಟ್ ದಿನನೇ ಕಾಯ್ದಿದ್ದೇವೆ, ಇನ್ನೊಂದ್ ಸ್ವಲ್ಪ ದಿನ ಕಾಯೋಣ, ಎಲ್ಲ ಸರಿ ಆಗತ್ತೆ ವೇದಾಂತ್. ಸರಿ, ಹುಷಾರು ವೇದಾಂತ್. ಅಮೂಲ್ಯ ಅವ್ರೆ, ವೇದಾಂತ್ ಅವ್ರು ಫೋನ್ ಮಾಡಿದ್ರ, ನಿಮ್ ಮಾವನವ್ರ ಬಗ್ಗೆ ಏನಾದ್ರೂ ಗೊತ್ತಾಯ್ತಾ? ಇಲ್ಲ ಅಮ್ಮ, ವೇದಾಂತ್ ಬೆಳಗ್ಗೆಯಿಂದ ಎಲ್ಲ ಕಡೆ ಹುಡುಕ್ಸಿದನಂತೆ. ರೈಲ್ವೆ ಸ್ಟೇಷನ್, ಬಸ್ ಸ್ಟ್ಯಾಂಡು, ಏರ್ಪೋರ್ಟು ಅಂತೆಲ್ಲ ಎಲ್ಲೂ ಸಿಗ್ಲಿಲ್ವಂತೆ ಅಮ್ಮ. ಈಗ ಪೊಲೀಸರ ಜೊತೆ ಇವನು ಹುಡ್ಕೋದಕ್ಕೆ ಹೋಗಿದ್ದಾನೆ. ಅಲ್ಲ ಅಮೂಲ್ಯ ಅವರೇ, ತುಂಬಾ ಲೇಟ್ ಆಗ್ತಾ ಇದೆ. ಅಲ್ಲ, ಬೆಳಿಗ್ಗೆ ಮನೇಲಿ ಇದ್ದವರು ಸಂಜೆ ಆದ್ರೂ ಇನ್ನೂ ಸಿಕ್ಕಿಲ್ಲ ಅಂದ್ರೆ ಏನರ್ಥ? ವೇದಾಂತ್ ಅವ್ರ ಹತ್ರ ನಾನು ಒಂದ್ಸಲ ಮಾತಾಡ್ಲ. ಇಲ್ಲಮ್ಮ, ಪರವಾಗಿಲ್ಲ, ವೇದಾಂತ್ ಹತ್ರ ನಾನು ಮಾತಾಡಿದ್ದೀನಿ. ಅವನು ಪಾಪ ತುಂಬಾ ಕಷ್ಟ ಪಡ್ತಿದ್ದಾನೆ ಅಪ್ಪಾಜಿನ ಹುಡ್ಕೋದಕ್ಕೆ. ಅಲ್ಲ, ಇಷ್ಟು ವರ್ಷ ಕಾಣಿಸ್ದೆ ಇರೋರು ಕಂಡ್ರು, ಈಗ ಮತ್ತೆ ಕಾಣ್ತಾ ಇಲ್ಲ. ವೇದಾಂತ್ ಅವರು ನಿಜವಾಗ್ಲೂ ಅವ್ರನ್ನ ಹುಡುಕ್ಸ್ತಾ ಇದ್ದಾರೆ ಅಲ್ವಾ? ಅಮ್ಮ, ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ದೀರಾ? ಯಾಕೆ ವೇದಾಂತ್ ಮೇಲೆ ನಂಬಿಕೆ ಇಲ್ವಮ್ಮ? ಇದು ನಂಬಿಕೆ ಪ್ರಶ್ನೆ ಅಲ್ಲ ಅಮೂಲ್ಯ ಅವರೇ, ನಮ್ಮ ಹತ್ರ ಹೆಚ್ಚು ಟೈಮ್ ಇಲ್ಲ. ತುಂಬಾ ಟೆನ್ಷನ್ ಆಗ್ತಾ ಇದೆ. ಹೇಗಾದ್ರೂ ಮಾಡಿ ವೇದಾಂತ್ ಅವ್ರ ತಂದೆನ ಹುಡುಕ್ಬೇಕು. ಒಂದ್ ನಿಮಿಷ ಬಂದೆ ಇರಿ. ಅಮ್ಮ, 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 ವೈಜಯಂತಿ ಅಮ್ಮನ್ ನೋಡಿ ಈಗಿನ ಫ್ಯಾಮಿಲಿಗಳು ಕಲ್ತ್ಕೋಬೇಕು. ನ್ಯೂಸಲ್ಲಿ, ಪೇಪರಲ್ಲೆಲ್ಲ ನೋಡ್ತೀವಲ್ಲ, ಆಸ್ತಿಗೋಸ್ಕರ ಸ್ವಂತ ಮಕ್ಕಳನ್ನೇ ಕೊಲೆ ಮಾಡೋ ಜನ ಇರೋ ಈ ಕಾಲದಲ್ಲಿ ಎಲ್ಲಿಂದನೋ ಬಂದು ನಮ್ಮ ಜೊತೆಗೆ ಇದ್ದು ಸ್ವಂತ ಮಕ್ಕಳ ಹಾಗೆ ಪ್ರೀತಿ ಕೊಟ್ಟು ಈಗ ಕಷ್ಟ ಅಂತ ಬಂದಾಗ ನಮ್ಮ ಎಲ್ಲರ ಜೊತೆಗೂ ಇದ್ದು ಹೇಗೆ ರಿಯಾಕ್ಟ್ ಮಾಡ್ತಿದ್ದಾರೆ ಅಂತ. ನಿಜವಾಗ್ಲೂ ಅಮ್ಮ, ವೈಜಯಂತಿ ಅಮ್ಮ ಅಂತೂ ಗ್ರೇಟ್ ಕಣ. ಅಮ್ಮ, ಏನು ಯೋಚನೆ ಮಾಡ್ತಿದ್ಯಾ? ಏನಿಲ್ಲ ಅಕ್ಕ, ನನಗೆ ವೈಜಯಂತಿ ಅಮ್ಮನ ಮೇಲೆ ಸಣ್ಣ ಡೌಟ್. ಏನೇ ಅಮ್ಮ, ನಿನ್ಗೇನಾದ್ರೂ ತಲೆ ಕೆಟ್ಟಿದ್ಯಾ? ವೈಜಯಂತಿ ಅಮ್ಮ ನಮ್ ಎಲ್ರು ಸ್ವಂತ ಮಕ್ಕಳ ತರ ನೋಡ್ತಾರೆ. ಅದೇ ಅಕ್ಕ ಡೌಟ್. ವೈಜಯಂತಿ ಅಮ್ಮ ಮಾತಾಡೋದನ್ನ ನೋಡಿದ್ರೆ ಯಾರೋ ಹೊರಗ್ನವ್ರು ಬಂದು ಈ ಮನೆ ಬಗ್ಗೆ ಮಾತಾಡ್ತಾರೆ ಅಂತ ಅನ್ಸಲ್ಲ, ನಮ್ಮನೆಲ್ಲೇ ಯಾರೋ ಒಬ್ರು ಮಾತಾಡ್ತಾರೆ ಅಂತ ಅನ್ಸುತ್ತೆ. ಅಕ್ಕ, ನೀನ್ ಚಿಕ್ಕದಾಗಿ ಯೋಚನೆ ಮಾಡು. ಇಷ್ಟೇ ಪ್ರೀತಿ ಇದ್ರು ಮನ್ಸಿನ ಮೂಲೆಯಲ್ಲಿ ನಾವ್ ಹೊರಗ್ನವ್ರು ಅಂತ ಅನ್ಸೇ ಅನ್ಸುತ್ತಲ್ವಾ?
ಆದ್ರೆ ವೈಜಯಂತಿ ಅಮ್ಮನ ನೋಡಿದ್ರೆ ಹಾಗೆ ಅನ್ಸದೇ ಇಲ್ಲ ಅಕ್ಕ. ಅಂದ್ರೆ ನೀನ್ ಏನ್ ಹೇಳ್ತಿದ್ಯಾ ಅಮ್ಮು? ನೀನೇ ನೋಡಕ್ಕ, ವೇದಾಂತ್ ತಂದೆ ವಿಚಾರ ಬಂದಾಗೆಲ್ಲ ವೈಜಯಂತಿ ಅಮ್ಮ ತುಂಬಾನೇ ಎಕ್ಸೈಟ್ ಆಗ್ತಾರೆ. ಆಮೇಲೆ ಅವ್ರು ನಮ್ಮನ್ನ ನೋಡ್ಕೊಳ್ಳೋ ರೀತಿ ನೋಡಿದ್ರೆ ಅವ್ರು ಒಂಚೂರು ಹೊರಗ್ನೋರು ಅನ್ನೋ ಫೀಲಿಂಗೆ ಬರಲ್ಲ. ವೇದಾಂತ್ನ ಕೂಡ ತನ್ನ ಸ್ವಂತ ಮಗನ ತರ ನೋಡ್ಕೊಂಡಿದ್ದಾರೆ. ಆಮೇಲೆ ನನಗೆ ಇನ್ನೊಂದೇನ್ ಅನ್ಸುತ್ತೆ ಅಂದ್ರೆ, ವೈಜಯಂತಿ ಅಮ್ಮ ಈ ಮನೆಗೆ ಬಂದಾಗಿಂದ ಅವ್ರ ಮಕ್ಕಳು ಅವ್ರನ್ನ ಮನೆಯಿಂದ ಆಚೆ ಹಾಕಿದ್ರು ಅಂತ ಅಷ್ಟೇ ಹೇಳಿದ್ರು ಬಿಟ್ರೆ ಇನ್ನೇನು ಜಾಸ್ತಿ ಹೇಳ್ಕೊಳ್ಲೇ ಇಲ್ಲ. ಏನೇ ಆಗ್ಲಿ ಅಕ್ಕ, ಅವ್ರ ಮಕ್ಳ ಬಗ್ಗೆ ಒಂದ್ ಚೂರಾದ್ರೂ ಹೇಳ್ಕೊಳ್ಬೇಕಲ್ವಾ? ಅಮ್ಮು, ಅದು ಅವ್ರ ಒಳ್ಳೆತನ ಕಣೆ. ಹೌದಕ್ಕ, ಅದು ಅವ್ರ ಒಳ್ಳೆತನ ಅಂತಾನೆ ಅನ್ಕೊಳ್ಳೋಣ. ಆದ್ರೆ ಅವ್ರು ತೋರ್ಸೋ ಪ್ರೀತಿ ಕಾಳಜಿ ಇದೆಯಲ್ಲ, ಅದು ಸ್ವಂತದವ್ರ ಮೇಲೆ ತೋರಿಸೋ ತರ ಇದೆ. ಈಗ ಪರಿ ನಮ್ಮನ್ನೆಲ್ಲ ಪ್ರೀತಿ ಮಾಡ್ತಾಳಲ್ಲ, ಅದೇ ತರ ವೈಜಯಂತಿ ಅಮ್ಮ ವೇದನ್ನ ಪ್ರೀತಿ ಮಾಡ್ತಾರೆ. ಅದನ್ನೆಲ್ಲ ಬಿಡು. ಬೆಳಿಗ್ಗೆ ನಮ್ಮ ಮನೆಗೆ ಹೋಗಿದ್ವಲ್ಲ, ಆಗ ನಮ್ಮೆಲ್ಲರಿಗಿಂತ ವೈಜಯಂತಿ ಅಮ್ಮ ಎಷ್ಟು ಎಕ್ಸೈಟ್ ಆಗಿದ್ರು ಗೊತ್ತಾ? ಬೆಳಿಗ್ಗೆ ವಿಷಯನೂ ಬಿಟ್ಟಾಕು, ಈಗಲೇ ನೋಡ್ದಲ್ಲ ನಮ್ಮೆಲ್ಲರಿಗಿಂತ ಅವರೇ ಜಾಸ್ತಿ ಟೆನ್ಷನ್ ಮಾಡ್ಕೊಂಡಿದ್ರು. ಅಮ್ಮ, ನೀನು ಏನು ಹೇಳಬೇಕು ಅಂತಿದ್ಯಾ? ನನಗೇನೋ ವೈಜಯಂತಿ ಅಮ್ಮಂಗೂ ಈ ಮನೆಗೂ ಏನೋ ಸಂಬಂಧ ಇದೆ ಅನ್ಸುತ್ತೆ. ನೀನು ಹೇಳೋದೆಲ್ಲ ಕೇಳ್ತಾ ಇದ್ರೆ ನಂಗೂ ಯಾಕೋ ಹೌದು ಅಂತ ಅನ್ನಿಸ್ತಿದೆ. ಒಂದು ಕೆಲಸ ಮಾಡೋಣ, ವೈಜಯಂತಿ ಅಮ್ಮಂಗೂ ಈ ಮನೆಗೂ ಏನೋ ಸಂಬಂಧ ಇದೆ ಅಂದರೆ ಅಜ್ಜಿ ಗೊತ್ತಿರಲೇಬೇಕು ತಾನೆ? ಕರೆಕ್ಟ್ ಅಕ್ಕ, ಅಜ್ಜಿ ಕೇಳಿದ್ರೆ ಗೊತ್ತಾಗುತ್ತೆ. ಅಕ್ಕ, ಮಗು ಎದ್ದೇಳ್ತು ಅನ್ಸುತ್ತೆ. ಸರಿ ಅವ್ರೆ, ಏನಾದ್ರು ನೋಡಿದ್ದೀರಾ? ಅಮೂಲ್ಯವ್ರೆ, ಅಮೂಲ್ಯವ್ರೆ, ಎಲ್ಲಿ ಹೋದ್ರಿ ಇವರು? ವೈದೇಹೇ ವೈದೇಹೇ, ಕೂತ್ಕೊ, ಇನ್ ಕೂತ್ಕೊ. ನೀನು ಅಲ್ಲ, ನೀನ್ ಬಂದಾಗ್ಲಿಂದ ನೋಡ್ತಾ ಇದ್ದೀನಿ, ಸುಮ್ಮನೆ ಏನೋ ಟೆನ್ಷನ್ ಮಾಡ್ಕೊಳ್ತಾ ಇದೆಯಲ್ಲ, ಏನಾಯ್ತು? ಅಮ್ಮ, ಅದು ಸಮಾಧಾನ ಮಾಡ್ಕೊ ಅಂತ ಹೇಳದ್ನಲ್ಲಮ್ಮ. ಹೇಗೆ ಸಮಾಧಾನವಾಗಿರ್ಲಮ್ಮ? ಒಂದು ತೊಟ್ಟು ನೀರು ಗಂಟ್ಲಿಂದ ಇಳಿತಾ ಇಲ್ಲ. 25 ವರ್ಷಗಳ ನಂತರ ಸೂರ್ಯ ನೋಡೋಣ ಅಂತ ಹೋದ್ರೆ ಅಲ್ಲಿ ಸೂರ್ಯವರೇ ಇರಲಿಲ್ಲ. ಒಂದ್ಸಲ ಅಲ್ಲಮ್ಮ, 2-3 ಸಲ ಸೂರ್ಯವರು ನನ್ನ ಅಕ್ಕಪಕ್ಕ ಇದ್ರು, ನಾನು ಅವರನ್ನ ನೋಡಿಲ್ಲ. ಅಮ್ಮ, ಒಂದು ನಿಮಿಷ ಬಂದೇ ಇರು. ಎಲ್ಲೂ ಹೋಗ್ತೀಯಾ? ಅಂಜನಿಗೆ ಫೋನ್ ಮಾಡಿ ಕೇಳ್ತೀನಿ, ಸೂರ್ಯವರು ವಾಪಸ್ ಏನಾದರೂ ಬಂದ್ರ ಅಂತ. ಇರು, ಸಮಾಧಾನ ಮಾಡ್ಕೊಂಬಗ್ಳೆ. ಇಷ್ಟೊಂದು ಉದ್ವೇಗ ಒಳ್ಳೇದಲ್ಲ. ನೀನು ನೋಡ್ತಾ ಇದ್ರೆ ಎಂಥವ್ರಿಗೂ ಅನುಮಾನ ಬರುತ್ತೆ. ಇಲ್ಲಮ್ಮ, ನಾನು ಎಷ್ಟೋ ಸಲ ಅನ್ಕೊಂಡಿದ್ದೀನಿ ನಾನು ವೈದೇಹಿ ಅಲ್ಲ, ವೈಜಯಂತಿ ವೈಜಯಂತಿ ಥರ ಇರಬೇಕು ಅಂತ. ಅಂದರೆ ನನ್ನ ಭಾವನೆ ನನಗೆ ಹಿಡಿತದಲ್ಲಿ ಸಿಗ್ತಾ ಇಲ್ಲ, ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ವೈಜಯಂತಿ ಆಗಿರೋದಕ್ಕೆ ತುಂಬ ಕಷ್ಟ ಆಗ್ತಿದೆಯಮ್ಮ. Zee5 ಆಪ್ ಡೌನ್ಲೋಡ್ ಮಾಡಿ ಎಲ್ಲ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.